ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳ ಬೇಡಿಕೆ ಕುಸಿದಿದೆಯಾ ಹಾಗಾದ್ರೆ ಇಂಜಿನಿಯರಿಂಗ್ ಕೋರ್ಸ್ ನಿರ್ಲಕ್ಷ್ಯ ಮಾಡಲು ಕಾರಣವೇನು ಎಂಜಿನಿಯರಿಂಗ್ ಬಹಳ ಹಿಂದಿನಿಂದಲೂ ಸಹ ಪ್ರತಿಷ್ಠಿತ ಮತ್ತು ಬೇಡಿಕೆಯ ಕ್ಷೇತ್ರವಾಗದ್ದು ಜಗತ್ತನ್ನ ಇನ್ನಷ್ಟು ಸುಂದರವಾಗಿ ರೂಪಿಸಲು ಮತ್ತು ನಾವೀನ್ಯತೆಯ ಗಡಿಗಳನ್ನ ದಾಟಲು ಈ ಫೀಲ್ಡ್ ಅವಕಾಶ ನೀಡುತ್ತೆ ಲಕ್ಷ ಲಕ್ಷ ಹಣ ನೀಡಿದ್ರೂ ಸಹ ಕರ್ನಾಟಕದಲ್ಲಿ ಎಂಜಿನಿಯರಿಂಗ್ ಸೀಟ್ಗಳು ಸಿಕ್ತಿರಲಿಲ್ಲ ಈಗ ರಾಜ್ಯದಲ್ಲಿ ಇಂಜಿನಿಯರಿಂಗ್ಗೆ ಬೇಡಿಕೆ ಕುಸಿದಿದೆ ಸರ್ಕಾರಿ ಮಾತ್ರ ಅಲ್ಲ ಖಾಸಗಿ ಕಾಲೇಜುಗಳಲ್ಲೂ ಸಹ ಸಾವಿರಾರು ಸೀಟ್ಗಳು ಹಂಚಿಕೆಯಾಗದೆ ಉಳಿದಿದೆ ಸಿವಿಲ್ ಎಲೆಕ್ಟ್ರಾನಿಕ್ ಮತ್ತು ಮೆಕ್ಯಾನಿಕಲ್ ವಿಭಾಗದ ಸೀಟ್ಗಳು ಅತಿ ಹೆಚ್ಚು ಖಾಲಿ ಇದೆ ಎಂಬ ಮಾಹಿತಿ ಲಭ್ಯವಾಗಿದೆ ಖಾಸಗಿ ಕಾಲೇಜುಗಳ ಶೇಕಡ ಮೂವತ್ತು ಸರ್ಕಾರಿ ಕಾಲೇಜುಗಳ ಶೇಕಡಾ ಇಪ್ಪತ್ತೈದರಷ್ಟು ಸೀಟ್ಗಳು ಹಂಚಿಕೆಯಾಗದೆ ಆಗೇ ಉಳಿದಿದೆ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತು ಕಾಮೆಡ್ ಕೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಹಂಚಿಕೆಯಾಗದೆ ಉಳಿದ ಸೀಟ್ಗಳಲ್ಲಿ ಸಿವಿಲ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ವಿಭಾಗ ಮೊದಲ ಮೂರು ಸ್ಥಾನದಲ್ಲಿದ್ದರೆ ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ ವಿಭಾಗದ ಸೀಟ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆ